ಲೋಕಶಾಂತಿ ಮತ್ತು ಭಾವೈಕ್ಯತೆಗಾಗಿ ಒಬ್ಬರು ಅಂಗವಿಕಲ ವೃದ್ಧರು ವೀಲ್ ಚೇರ್ನ ಮೂಲಕ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. 60 ಹರೆಯದ ಸವದತ್ತಿ ಮೂಲದ ಮಂಜುನಾಥ್ ಅಂತ ಇವರ ಹೆಸರು. ಸುಮಾರು 4,000 ಅಧಿಕ ದೂರವನ್ನು ಈಗಾಗಲೇ ಕ್ರಮಿಸಿದ್ದಾರೆ ಮಂಜುನಾಥ್ ಅವರು. ಉಡುಪಿಗೆ ಬಂದಾಗ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ ಮಂಜುನಾಥ್ ಅವರು. ಅವರು ಉಡುಪಿಗೆ ಬಂದವರು ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರ ಗುರಿ ಇರುವಂಥದ್ದು ರಾಮನ ಜನ್ಮಭೂಮಿ ಅಯೋಧ್ಯೆಗೆ ತಲುಪುವಂಥದ್ದು. ಮತ್ತು ಈ ಟೋಟಲ್ ಅವರ ಯಾತ್ರೆ ಏನಿದೆ, ವೀಲ್ ಚೇರಲ್ಲಿ ಹೋಗುವಂಥದ್ದು ಎಷ್ಟು ಕಷ್ಟ ಇದೆ ನೋಡಿ. ಇದನ್ನು ಮಾಡ್ತಾ ಇರುವಂಥದ್ದವರು ಲೋಕಶಾಂತಿ ಮತ್ತು ಭಾವೈಕ್ಯತೆಗಾಗಿ. 60 ಹರೆಯದ ಅಂಗವಿಕಲ ವೃದ್ಧರು, ಕರ್ನಾಟಕದ ಸವದತ್ತಿ ಮೂಲದ ಮಂಜುನಾಥ್, 2021 ಡಿಸೆಂಬರ್ನಲ್ಲಿ ಈ ಒಂದು ಯಾತ್ರೆಯನ್ನು ಆರಂಭಿಸಿದ್ದಾರೆ. ಉತ್ತರಾಖಂಡದಿಂದ ಈ ಒಂದು ಯಾತ್ರೆ ಆರಂಭವಾಗಿದೆ ಮಂಜುನಾಥ್ ಅವರದ್ದು. ಈಗ ಉಡುಪಿಗೆ ಬಂದು ತಲುಪಿದ್ದಾರೆ. ಈಗಾಗಲೇ 4,000 ಅಧಿಕ ದೂರವನ್ನು ಮಂಜುನಾಥ್ ಅವರು ವೀಲ್ ಚೇರ್ನ ಮೂಲಕನೇ ಕ್ರಮಿಸಿದ್ದಾರೆ. ಇನ್ನು ನಾವು ಗಮನಿಸಬೇಕು, ಅವರಿಗೊಂದು ಮಹದಾಸೆ ಅಯೋಧ್ಯೆಯನ್ನು ತಲುಪುವಂತಹ ಒಂದು ಗುರಿ ರಾಮನ ಜನ್ಮಭೂಮಿಗೆ. ಇನ್ನು ತಿರುಪತಿ, ರಾಮೇಶ್ವರ, ಕನ್ಯಾಕುಮಾರಿ, ಕೂಡಲ ಸಂಗಮ, ಚನ್ನಬಸವೇಶ್ವರ, ಮಹಾಲಕ್ಷ್ಮಿ, ಕೋಲಾಪುರ, ಪಂಡರಿಪುರ, ಧರ್ಮಸ್ಥಳ ಇನ್ನಿತರ ಹಲವಾರು ದೇಗುಲ ದರ್ಶನವನ್ನು ಮಾಡಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬಂದು ಅಲ್ಲೂ ಕೂಡ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮಂಜುನಾಥ್ ಅವರು ಈ ಹಿಂದೆ 2 ಸೈಕಲ್ನಲ್ಲೇ ಇಂತಹದೇ ಯಾತ್ರೆಯನ್ನು ಕೈಗೊಂಡಿದ್ದರು. ಆದರೆ ಆ ಬಳಿಕ ಅವರಿಗೆ ಅಪಘಾತವಾಗಿ ಒಂದು ಕಾಲಿನ ಬಲವನ್ನೇ ಕಳ್ಕೊಂಡಿದ್ದಾರೆ. 100 ನಡೆಯಲು ಕೂಡ ಆಗದ ಪರಿಸ್ಥಿತಿಯಲ್ಲಿ ಪ್ರಸ್ತುತ ಅವರಿದ್ದಾರೆ. ಆದರೆ ವೀಲ್ ಚೇರ್ನಲ್ಲೇ ಪ್ರಯಾಣ, ಮತ್ತು ಎಲ್ಲಿ ಹೋಗಿ ನಿಲ್ತಾರೆ ಅಲ್ಲೇ ರಾತ್ರಿ ಮಲ್ಕೊಳ್ಳೋದು, ಈ ಥರದ ಒಂದು ಪ್ರಯಾಣವನ್ನು ಲೋಕಶಾಂತಿ ಮತ್ತು ಸೌಹಾರ್ದತೆಗಾಗಿ ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. ನಾಥ, ನಾನು ಬರ್ತಾ ಇರೋದು ಉತ್ತರಾಖಂಡ ಹರಿದ್ವಾರ. ಹರಿದ್ವಾರದಿಂದ 2020 ಸ್ಟಾರ್ಟ್ ಮಾಡಿದ್ದೆ ನಾನು ಈ ಯಾತ್ರೆ. ಅಲ್ಲಿಂದ ಬರಬೇಕಾದ್ರೆ ನಾನು ಈ ಕಡೆ ತಿರುಪತಿ, ತಿರುಮಲೈ, ತಿರುಚಿ, ರಾಮೇಶ್ವರಂ, ಕನ್ಯಾಕುಮಾರಿ, ಕೂಡಲ ಸಂಗಮ, ಚನ್ನಬಸವೇಶ್ವರ, ಮಹಾಲಕ್ಷ್ಮಿ, ಕೋಲಾಪುರ, ಪಂಡರ್ಪುರ, ಹೀಗೆ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಬಂದೆ. ಧರ್ಮಸ್ಥಳ ದರ್ಶನ ಮಾಡ್ಕೊಂಡು ಇವಾಗ ನಾನು ಉಡುಪಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಬುಲ್ಡೇಶ್ವರಿಂದ ಮತ್ತೆ ದೇವರು ರಾಮ ಜನ್ಮಭೂಮಿ. ಎಷ್ಟು ಕಿಲೋಮೀಟರ್ ಆಯ್ತೀವಿ ನೋಡಿ, ಅಂದಾಜು ಒಂದು 4,000 ಆಗಿರ್ಬೋದು. 2020 ಹೇಗೆ ನಿಮಗೆ ಅಂದರೆ ಇದು ಮನಸ್ಸು ಬಂತು ಹೇಗೆ ಹಿಂಗೆ ಮಾಡಿ? ಇಲ್ಲ ನೋಡಿ, ಸ್ಟಾರ್ಟಿಂಗ್ನಿಂದ ನನಗೆ ಧರ್ಮ ಅಂದರೆ ಬಹಳ ಇಷ್ಟ. ಧರ್ಮ ಬಂದರೆ ನನಗೆ ಬಹಳ ಇಷ್ಟ. ನನ್ನ ಹೆಸರು ಮಂಜುನಾಥ, ಅದಕ್ಕೆ ತಾಯಿ ಇಟ್ಟಿದ್ದಾರೆ. ರಾಮ ಜನ್ಮಭೂಮಿ ಅಯೋಧ್ಯೆ. ಉದ್ಘಾಟನೆ ಆಗುವ ಟೈಮಲ್ಲಿ ನೀವು ಅಲ್ಲಿ ತಲುಪುವ? ಹಾ ಹಾ. ಹೇಗೆ ಆರೋಗ್ಯ ಎಲ್ಲ ಹೇಗುಂಟು? ಆರೋಗ್ಯ ನೋಡಿ, ಯಾವಾಗ ಹೆಚ್ಚು ಕಡಿಮೆ, ಯಾಕಂದ್ರೆ ನೀರು ಒಂದೇ ಊರಲ್ಲಿ ಒಂದೇ ಸ್ಥಾನ ನೀರು ಸಿಗಲ್ಲ, ಬೇರೆ ಚೇಂಜ್ ಆಗುತ್ತೆ. ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ, ಭಾಳ ತೊಂದರೆ ಆಗುತ್ತೆ. ನೀರಂದರೆ ಆ ಊರಿನ ನೀರು ಬೇರೆ, ಈ ಊರಿನ ನೀರು ಬೇರೆ. ಅದರಿಂದ ನಾನು ಮೊದಲೇ ನನ್ನ ಬಾಡಿದಲ್ಲಿ ನರ್ವಸ್ ಸಿಸ್ಟಮ್ ಇದೆ, ನಡೆಯೋಕೆ ಹೆಚ್ಚು ಇದು ಆಗಲ್ಲ. ಅದಕ್ಕೆ ಈ ವೀಲ್ ಚೇರ್ ನಾನು ಯೂಸ್ ಮಾಡ್ತಾ ಇರೋದು. ಭಾಳ ಅಂದರೆ ಒಂದು 100 ನಾನು ನಡಿಬೋದು, ಅದು ಮುಂದೆ ಆಗಲ್ಲ. ಬ್ರೇನ್ ಮಸಲ್ಸು ಹರಿದೋಗು ಆ ಪ್ರಕಾರ ಆಗುತ್ತೆ. ಅದಕ್ಕೆ ನಾನು ಇದೇ ಈ ಬಂಡಿ ತೊಗೊಂಡು ನಾವು ಹೋಗ್ತಾ ಇರೋದು. ಎಷ್ಟು ವರ್ಷ ಪ್ರಾಯ ನಿಮಗೆ? ನಾನು ಗೊತ್ತಿಲ್ಲ ಸರ್. ಊಟಕ್ಕೆ ಸರ್ ಯಾರು ಜನ ತಿಂಡಿ ಗಿಂಡಿ ಕೊಡ್ತಾರೆ ಸರ್, ಕಾಸು ಕೊಡ್ತಾರೆ, ತಿಂಡಿ ಕೊಡ್ತಾರೆ ಸರ್. ನಾನು ಕೇಳಲ್ಲ, ಕೊಡಿ ಅಂತ ಕೇಳಲ್ಲ ಸರ್. ಮಲಗೆ ಸರ್ ಎಲ್ಲಿ ನಮಗೆ ಸ್ವಲ್ಪ ಸೂರ್ಯ ಸಂಧ್ಯೆ ಆದ್ಮ್ಯಾಗೆ ಎಲ್ಲ ಜಂಗಲ್ ಹಿಂಗಲ್ ಇದ್ರೆ ಅಲ್ಲಿ ಮಲಗಿಬಿಡ್ತೀವಿ. ಬೆಳಿಗ್ಗೆ 6 ಸಂಜೆ 6, 7, 8 ಯಾವಾಗ ರಾತ್ರಿನೂ ಹೋಗಿಬಿಡ್ತೇನೆ ನಾನು, ಹೇಳಕ್ ಬರಲ್ಲ. ಇಲ್ಲ ಪಾಪ, ಈ ಹುಡುಗ ನೇತ್ರಾವತಿಯಿಂದ ಬಂದಿದ್ದ ನಾನು ಬೆನ್ನತ್ತಿ. ಅವ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಅದರಷ್ಟು ಅವನಿಗೆ ತಿಳಿಯಲ್ಲ, ಎಲ್ಲ ನಾನು ಮಾಡ್ಕೋಬೇಕು. ಒಬ್ಬ ಮಕ್ಕಳ ಥರ ಅವ್ನಿಗೆ ಹೇಳಬೇಕು,
ಅಷ್ಟೇ ಮತ್ತೇನಿಲ್ಲ, ದೇವ್ರ ಚೆನ್ನ ಅವಂಗು ಚೆನ್ನಾಗಿ ದೇವರು ಇಡ್ಲಿ, ಬುದ್ಧಿ ಸದ್ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊತೇನೆ. ಯಾವ ಭಾಷೆಯಲ್ಲ ಬರ್ತೇನೆ ನನಗೆ ಸರ್? ನೋಡಿ, ನಾನು ಹುಟ್ಟಿದ್ದು ಬೆಳೆದಿದ್ದು ಸೌಂದರ್ಯದ ಮೇಲೆ ಕನ್ನಡ, ಅದು ಮುಖ್ಯ. ಆಮೇಲೆ ನಮ್ಮ ತಾಯಿಯವರು ಅವರು ಬೆಳಗಾಂದವರು, ಅವರು ಮರಾಠಿ, ಅಲ್ಲಿ ಬಾರ್ಡರ್ ಅಲ್ವಾ ಅದು, ಮರಾಠಿ ಮತ್ತು ಕನ್ನಡ ಎರಡು ಭಾಷೆ ಮಾತಾಡ್ತೇನೆ ಸರ್. ನಾನು ಹಿಂದಿ ಕೂಡ ಮಾತಾಡ್ತೇನೆ.